ನಮಸ್ಕಾರ ವೈಶಾಲಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ದೇವಸ್ಥಾನದ ಸಾಂಬಾರ್ ಪೌಡರ್ನ ರೆಸಿಪಿಯೊಂದಿಗೆ ಇವತ್ತು ಬಂದಿದ್ದೇನೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ 1/2 ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ಬೇಕು. ಇನ್ನು 1/4 ಕಪ್ಪಿನಷ್ಟು ಜೀರಿಗೆಯನ್ನು ಹಾಕಿಕೊಳ್ಬೇಕು. 1 ಟೀಸ್ಪೂನು ಮೆಂತ್ಯಕಾಳು. ಇಷ್ಟನ್ನು ಸ್ವಲ್ಪ 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು. ದೊಡ್ಡ 2 ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಆಗುವ ತನಕ ಫ್ರೈ ಮಾಡಬೇಕು. ಲೋ ಫ್ಲೇಮಿನಲ್ಲಿ ಇಟ್ಟಷ್ಟು ಒಳ್ಳೆಯದು. ಇನ್ನಿದಕ್ಕೆ 1/2 ಕಪ್ಪಿನಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸಿಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೆ ಇನ್ನು ಖಾರಕ್ಕೆ ಬೇಕಾದಷ್ಟು ಒಣಮೆಣಸನ್ನು ಹಾಕಿಕೊಳ್ಬೇಕು. ಇಲ್ಲಿ 15 ಬ್ಯಾಡಗಿ ಮೆಣಸನ್ನು ಹಾಕಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಫ್ಲೇಮನ್ನು ಆಫ್ ಮಾಡಬೇಕು. ಇಷ್ಟು ಫ್ರೈ ಆಗಿರಬೇಕು. ಇದಕ್ಕೀಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಬೇಕು. ಈಗ ಫ್ಲೇಮ್ ಆನಲ್ಲಿರಬೇಕು ಅಂತೇಳಿ ಇಲ್ಲ, ಆ ಬಿಸಿಗೇನೆ ಅದು ಬಾಡಿಕೊಳ್ಳುತ್ತೆ. ತಣಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. ಈ ಥರ ಪುಡಿ ಮಾಡಿಕೊಳ್ಬೇಕು. ಸಾಂಪ್ರದಾಯಿಕ ಶೈಲಿಯ ದೇವಸ್ಥಾನಗಳಲ್ಲಿ ಸಿಗುವಂತಹ ಸಾಂಬಾರಿನ ಸಾಂಬಾರ್ ಪುಡಿ ಸಿದ್ಧವಾಯಿತು. ಇದನ್ನು ತರಕಾರಿ ಜೊತೆ ಹಾಗೆ ಪುಡಿಯನ್ನು ಹಾಕಿ ಬೇಯಿಸಿ ಮಾಡಿಕೊಳ್ಬೋದು, ಅಥವಾ ತೆಂಗಿನಕಾಯಿ ಜೊತೆ ರುಬ್ಬುವಾಗ ಹಾಕಿ ಕೂಡ ಮಾಡಿಕೊಳ್ಬೋದು. ಇದನ್ನು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಟರೆ 3-4 ತಿಂಗಳ ಕಾಲ ರೂಮ್ ಟೆಂಪರೇಚರ್ನಲ್ಲಿನೇ ಉಳಿಯುತ್ತೆ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.